ಕರ್ನಾಟಕ ಸಂಘಟನೆಯ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕುಂಬ್ಳಗೂಡು ಶಾಖೆಯ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನ ಪ್ರತಿಯೊಬ್ಬರಿಗೂ ಗಿಡ ಕೊಡುವುದರ ಮೂಲಕ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರ್ಎನ್ ಶ್ರೀನಿವಾಸ್, ಶಿವಶಂಕರ್ ಶ್ರೀನಿವಾಸ್, ಕೃಷ್ಣಪ್ಪ, ವೆಂಕಟೇಶ್, ಬಾಲರಾಜ್ ಮತ್ತು ಮುಖಂಡರುಗಳಾದಂತಹ ದೇವರಾಜ್, ಕೃಷ್ಣಪ್ಪ, ಯಶೋದಮ್ಮ, ಲೋಕೇಶ್, ವೀರಭದ್ರಪ್ಪನವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾವ ಮನದಿ ಮೂಡಿ ಮೋಡಿ ಮಾಡಿದೆ, ವರುಷ ವರುಷ ಹೊಸತು ಹೊಸತು ಹರುಷ ನೀಡಿದೆ. ಭಕ್ತಿ ಭಾವ ಮನದಿ ಮೂಡಿ ಮೋಡಿ ಮಾಡಿದೆ, ವರುಷ ವರುಷ ಹೊಸತು ಹೊಸತು ಹರುಷ ನೀಡಿದೆ. ಜನಮನದಿ ಸಮರಸದ ಸಮರ ಹೂಡಿ, ಜನಮನದಿ ಸಮರಸದ ಸಮರ ಹೂಡಿ, ಶ್ರೀ ಗಣೇಶ ಚೌತಿ ಬರುತ್ತಲಿಹುದು ನೋಡಿ. ಭಕ್ತಿ ಭಾವ ಮನದಿ ಮೂಡಿ ಮೋಡಿ ಮಾಡಿದೆ, ವರುಷ ವರುಷ ಹೊಸತು ಹೊಸತು ಹರುಷ ನೀಡಿದೆ. ಎಂಬ ಶುದ್ಧವಾದ ಮಡಿಯ ಉಡುತ್ತಲಿ, ಶುದ್ಧಿ ಎಂಬ ದೀಪ ಮನದಿ ಮುದದಿ ಇಡುತ್ತಲಿ, ಶ್ರದ್ಧೆ ಎಂಬ ಶುದ್ಧವಾದ ಮಡಿಯ ಉಡುತ್ತಲಿ, ಶುದ್ಧಿ ಎಂಬ ದೀಪ ಮನದಿ ಮುದದಿ ಇಡುತ್ತಲಿ. ಭಕ್ತಿ ಎಂಬ ಅಲಂಕಾರ ಇರಿಸಿ ನೋಡಿ, ಭಕ್ತಿ ಎಂಬ ಅಲಂಕಾರ ಇರಿಸಿ ನೋಡಿ, ಸಿದ್ಧಿ ವಿನಾಯಕನಿಗೆ ಪ್ರಾರ್ಥನೆ ಮಾಡಿ. ಭಕ್ತಿ ಭಾವ ಮನದಿ ಮೂಡಿ ಮೋಡಿ ಮಾಡಿದೆ, ವರುಷ ವರುಷ ಹೊಸತು ಹೊಸತು ಹರುಷ ನೀಡಿದೆ. ಇವತ್ತು ದೇಶಾದ್ಯಂತ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸಂಸ್ಥಾಪಕ ಅಧ್ಯಕ್ಷರು ಮುತ್ತಪ್ಪರಯ್ಯ ಆದೇಶದ ಮೇರೆಗೆ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರು ಚಂದ್ರಪ್ಪನವರು ಹಾಗೂ ಜಿಲ್ಲಾಧ್ಯಕ್ಷರು ಕೆ ಎನ್ ಜಗದೀಶ್ ರವರ ನೇತೃತ್ವದಲ್ಲಿ ಕ್ಷೇತ್ರದ ಅಧ್ಯಕ್ಷರು ಚಿದಾನಂದರವರ ಸಹಕಾರದೊಂದಿಗೆ ನಮ್ಮ ಸಂಘಟನೆಯ ಎಲ್ಲ ಮುಖಂಡರುಗಳು ಸೇರಿ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದೀವಿ. ಈ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ, ಈ ನಮ್ಮ ಏರಿಯಾದಲ್ಲಿ ಕುಂಬ್ಳಗೋಡಲ್ಲಿ ಇರುವಂಥ ಮನೆ ಮನೆಗೂ ಹೂವಿನ ಸಸಿ ಮತ್ತು ಹಣ್ಣಿನ ಸಸಿಯನ್ನು ಕೊಡುವ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ. ಮತ್ತು ಕೆಲವೊಂದು ಸಸಿಗಳನ್ನ ಸರ್ಕಾರಿ ಶಾಲೆಗೆ ಮತ್ತು ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ನಾವೇ ಸ್ವತಃ ನೆಟ್ಟು ಅದನ್ನು ಪೋಷಣೆ ಮಾಡುವಂಥ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಆಚರಣೆ ಮಾಡ್ತಾಯಿದ್ದೀವಿ. ಜನರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಯಶವಂತಪುರ ಕ್ಷೇತ್ರ ಕುಂಬ್ಳಗೋಡು ಶಾಖೆ ವತಿಯಿಂದ ಇಂದು ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನು ಕುಂಬ್ಳಗೋಡು ಶಾಖೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಮನೆಯಲ್ಲೂ ಗಿಡವನ್ನು ಬೆಳೆಸಿ ಮರವನ್ನು ಉಳಿಸಿ ಎಂದು ಆಶಿಸ್ತೀವಿ, ಕೇಳ್ತೀವಿ. ಏನು ವಿಶ್ವ ಪರಿಸರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಈ ಒಂದು ಪರಿಸರ ದಿನಾಚರಣೆಯನ್ನು ನಾವು ಪ್ರತಿದಿನವೂ ಮಾಡಬೇಕು. ನಮ್ಮ ಅಕ್ಕಪಕ್ಕದಲ್ಲಿರತಕ್ಕಂಥ ಜನಗಳಿಗೂ ನಾವು ಅದನ್ನು ಅದ್ರ ಬಗ್ಗೆ ತಿಳಿ ಹೇಳಿ ಏನು ಸ್ವಚ್ಛನ ಗ್ರಾಮನ ಒಂದು ಸ್ವಚ್ಛತೆ ನೈರ್ಮಲ್ಯತೆಯಿಂದ ಕಾಪಾಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ನಾವು ಈ ಒಂದು ಕಾನ್ಸೆಪ್ಟನ್ನ ಮಾಡಬೇಕು ಅಂತ ಇದ್ದೀವಿ. ಇವತ್ತು ನಮ್ಮ ಜೈ ಕರ್ನಾಟಕ ಸಂಘಟನೆಯಿಂದ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಕುಂಬ್ಳಗೋಡು ಗ್ರಾಮ ಪಂಚಾಯತಿಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದನ್ನು ನನ್ನ ಅಭಿಪ್ರಾಯ ಪ್ರತಿದಿನ ನಾವು ಈ ಒಂದು ಕಾರ್ಯಕ್ರಮನ ಮಾಡಬೇಕು, ನಮ್ಮ ಮನಸ್ಸಲ್ಲಿ ಬರಬೇಕು. ಏನು ಗ್ರಾಮ ಪಂಚಾಯತಿಯಿಂದ ಒಂದು ಅನುಕೂಲತೆಯನ್ನು ಕಸನ ಮುಕ್ತಿ ಮಾಡಬೇಕು ಅನ್ನೋದು ನಾವು ಅಭಿಪ್ರಾಯ ಇರೋದ್ರಿಂದ ಗಾಡಿನ ನಾವು ಬಿಟ್ಟಿದ್ದೀವಿ ಮನೆಗೆ ಮನೆಗೆ. ಅದನ್ನು ಕೆಲವರು ಉಪಯೋಗ ಪಡ್ಕೊತಾ ಇಲ್ಲ, ದುರುಪಯೋಗನೇ ಆಗ್ತಾಯಿದೆ. ಇವಾಗಲೂ ಬೀದಿನಲ್ಲೇ ಕಸ ಹಾಕೋದೊಂದು ಒಂದು ಸಂಸ್ಕೃತಿನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ದಯವಿಟ್ಟು ನಾನು ಅವರಲ್ಲಿ ಒಂದು ಕಳಕಳೆಯಿಂದ ಕೇಳ್ಕೊಳ್ತೀನಿ, ಮನೆ ಮುಂದೆ ಆಗಲಿ ಖಾಲಿ ಇರೋ ಸೈಟಲ್ಲಾಗಲಿ ಒಂದು ಕಸನ ಹಾಕೋದನ್ನು ಬಿಟ್ಟು ಮನೆ ಬಾಗಿಲಿಗೆ ಬಂದಂಥ ವಾಹನಕ್ಕೆ ಆ ಕಸದ ಬುಟ್ಟಿಯನ್ನು ಹಾಕಬೇಕು ಅಂತೇಳಿ ನಾನು ನಮ್ಮ ಗ್ರಾಮದಲ್ಲಿ ಪರವಾಗಿ ಕೇಳ್ಕೊತೀನಿ.
ವಿಶ್ವ ಪರಿಸರ ದಿನಾಚರಣೆ ಇಲ್ಲಿಗೆ ಕುಂಬಳಗೋಡಲ್ಲ, ಇಲ್ಲಿ ಕರ್ನಾಟಕದಲ್ಲಿ ಇವತ್ತು ಪ್ರತಿ ವರ್ಷದ ವಿಶ್ವ ದಿನಾಚರಣೆ ಆಚರಿಸ್ತಾರೆ. ಆದರೆ ದಿನ ದೇವರಾಜ ಹೇಳ್ದಂಗೆ ಪ್ರತಿದಿನವೂ ಒಂದು ಮನೆ ಒಂದು ಸಸಿಯನ್ನು ಇಡಬೇಕು, ಶಾಲೆಗಳ ಹತ್ರ ಮತ್ತು ಎಲ್ಲ ಆಸ್ಪತ್ರೆಗಳ ಹತ್ರ ಸಸಿಗಳನ್ನು ಇಟ್ಟು ವಿಶ್ವ ದಿನ ಅಂದರೆ ಪರಿಸರ ಇದ್ದರೆ ನಮ್ಮ ಮಕ್ಕಳಿಗೂ ಮನೆಗೂ ಒಳ್ಳೆಯ ಆರೋಗ್ಯ ಚೆನ್ನಾಗಿರ್ತದೆ. ಅದರಿಂದ ವಿಶ್ವ ದಿನ ಪರಿಸರ ದಿವಸ ಪ್ರತಿ 360 ದಿವಸನೂ ಆಚರಿಸ್ಬೇಕಂತೇಳಿ ಮತ್ತು ಜೈ ಕರ್ನಾಟಕದವರು ವತಿಯಿಂದ ಕುಡಿಯೋ ನೀರು ಅನೇಕ ಸಸಿಗಳು ಪ್ರತಿಯೊಂದು ರಾಜ್ಯದ ಕುಂಬಳಗೋಡು ಪಂಚಾಯಿತಿ ಒಂದೇ ಅಲ್ಲ ರಾಜ್ಯದಲ್ಲಿ ಎಲ್ಲ ಕಡೆಯಿಂದನೂ ಮುತ್ತಪ್ಪ ರೈಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಕುಂಬಳಗೋಡು ಸಾಖೆಯ ಅಧ್ಯಕ್ಷ ಶ್ರೀನಿವಾಸ ಅವರ ಅಧ್ಯಕ್ಷತೆಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಬಡವರಿಗೆ ಏನೋ ತೊಂದರೆ ಆದಾಗ ಇಮ್ಮಿಡಿಯೇಟ್ಲಿ ಸ್ಪಂದಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡ್ತಾರೆ. ಹೀಗೆ ಮುಂದೆ ಒಳ್ಳೆಯ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ಜೈ ಕರ್ನಾಟಕ ಸಂಘದ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸಮಸ್ತ ಕನ್ನಡಿಗರಿಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಜೈ ಕರ್ನಾಟಕ ವತಿಯಿಂದ ಅಧ್ಯಕ್ಷರಾದ ಶ್ರೀನಿವಾಸ್ ಅವರು ಅವರ ಸಂಘಟನೆಯಿಂದ ಎಲ್ಲ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಇದು ಒಂದು ಪರಿಸರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೀವಿ. ಅದರಂತೆ ಎಲ್ಲರೂ ಮನೆ ಮುಂದೆ ಒಂದು ಗಿಡ ನೀಡಿ ಆ ಗಿಡಕ್ಕೆ ಚೆನ್ನಾಗಿ ಪೋಷಣೆ ಮಾಡಿ ಪರಿಸರ ದಿನಾಚರಣೆಯಂತೆ ದಿನಾಗ್ಲೂ ಆಚರಿಸ್ಬೇಕಂತ ಕೇಳ್ಕೊಳ್ತೀವಿ. ವಿಶ್ವ ಜನತೆಯು ಇವತ್ತು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೆ. ಅದರ ಪ್ರಯುಕ್ತ ನಾವು ಕುಂಬಳಗೋಡಿನ ಜೈ ಕರ್ನಾಟಕ ಸಂಘಟನೆಯ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸರವರು ಮತ್ತು ಅವ್ರ ಸಂಘಟಕರಾದ ಎಲ್ಲರೂ ಸೇರಿ ನಮ್ಮ ಗ್ರಾಮದಲ್ಲೂ ಸಹ ಒಂದು ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿರೋದು ನಿಜವಾಗೂ ನಾವೆಲ್ಲ ಸಂತೋಷ ಪಡುವಂಥ ವಿಚಾರ. ಇವತ್ತು ನಾವು ಏನಕ್ಕಪ್ಪ ಈ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಅಂದರೆ, ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾವು ಒಂದು ಕೊಡುಗೆಯನ್ನು ಕೊಡಬೇಕಾಗಿದೆ. ಆ ಕೊಡುಗೆ ಏನು ಅಂದರೆ, ಇವತ್ತು ಎಲ್ಲ ಕಲುಷಿತ ವಾತಾವರಣ ಸೃಷ್ಟಿಯಾಗಿದೆ. ಕಾರ್ಖಾನೆಗಳಿಂದ ಇರ್ಬೋದು ಅಥವಾ ವಾಹನಗಳಿಂದ ಇರ್ಬೋದು ಅಥವಾ ಈ ಧೂಳು ಮತ್ತೊಂದು ಇದರಿಂದ ಇರ್ಬೋದು. ಆದ್ದರಿಂದ ನಾವೆಲ್ಲ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಗೂ ಒಂದೊಂದು ಗಿಡಗಳನ್ನು ನೆಡೋ ಮೂಲಕ ನಾವು ಮರಗಳನ್ನು ಬೆಳೆಸಿ ಪರಿಸರವನ್ನು ನಾವು ಅಭಿವೃದ್ಧಿಗೊಳಿಸಬೇಕಾಗಿದೆ. ಆದ್ದರಿಂದ ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೀವಿ ಬರಗಾಲ ಆವರಿಸಿದೆ. ಕಾರಣ ಏನಪ್ಪ ಅಂದರೆ, ಮರಗಳ ಸಂತತಿ ಹಾಳಾಗೂ ಇರೋದ್ರಿಂದನೇ, ಇವತ್ತು ಮರಗಳು ಇಲ್ಲದೆ ಇರೋದ್ರಿಂದನೇ ಇವತ್ತು ಮಳೆ ಬರ್ತಾ ಇಲ್ಲ. ಆ ಮಳೆ ಜಾಸ್ತಿ ಬರಬೇಕಾದ್ರೆ ನಾವು ಮರಗಳನ್ನು ಬೆಳೆಸಬೇಕಾಗ್ತದೆ, ಮರಗಳನ್ನ ಕಡಿಯೋದನ್ನು ನಿಲ್ಲಿಸಬೇಕಾಯ್ತದೆ ಅಂತ ಒಂದು ಕೆಲಸ ನಮ್ಮ ಜೈ ಕರ್ನಾಟಕ ಸಂಘಟನೆ ಮುಖಾಂತರ ಪ್ರಾರಂಭ ಆಗಿದೆ. ಇನ್ನು ಮುಂದೆ ಅದು ಪ್ರತಿನಿತ್ಯ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಹೇಳೋ ಮೂಲಕ ನಾವು ಈ ಪರಿಸರ ದಿನಾಚರಣೆ ಮೂಲಕ ನಮ್ಮೆಲ್ಲ ಸಮಸ್ತ ಕನ್ನಡಿಗರಿಗೂ ನಾನು ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ.